ವೆಲ್ಕಮ್. ಇಡೀಗನ್ನಡ 6ನೇ ತರಗತಿ ಭಾಗ 2 ಪಾಠ 1 ತೋಳ ಬಂತು ತೋಳ ಗದ್ಯ ಪಾರ್ಟ್ 2 ಕ್ವಶನ್ ಆನ್ಸರ್ ಅಭ್ಯಾಸ. 1. ಪದಗಳ ಅರ್ಥ. ಅಧೋಗತಿ, ಅವನತಿ, ದುರ್ಗತಿ. ಗುಗ್ಗು ಅಂದ್ರ ದಡ್ಡ. ತಮಾಷೆ ಅಂದ್ರ ಹಾಸ್ಯ, ವಿನೋದ. ನಸು ನಗು ಅಂದ್ರ ಸ್ವಲ್ಪ ನಗು, ಹುಸಿನಗೆ. ಅರಚು ಅಂದ್ರ ಜೋರಾಗಿ ಕೂಗು. ಗುಣಗು ಅಂದ್ರ ಆಕ್ಷೇಪ, ವಟಗುಡು, ಅಸ್ಪಷ್ಟವಾಗಿ ಮಾತನಾಡು. ಧಾವಿಸು ಅಂದ್ರ ಓಡಿ ಬರುವುದು, ಅವಸರದಿಂದ ಬರುವುದು. ಮೋಜು ಅಂದ್ರ ಆಟ, ತಮಾಷೆ, ವಿನೋದ. ಪ್ರಶ್ನೆಗಳು 2ನೇ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಬರೆಯಿರಿ. 1. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. 2ನೇ ಪ್ರಶ್ನೆ. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. 3ನೇದು. ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಜೋರಾಗಿ ತೋಳ ಬಂತು ತೋಳ ಬಂತು, ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿದನು. 4ನೇದು. ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು? ಕುರಿ ಕಾಯುವ ಹುಡುಗನ ಕೂಗಿಗೆ ಜನರು ಓಡೋಡಿ ಬಂದಾಗ ಅಲ್ಲಿ ತೋಳ ಇಲ್ಲದಿರುವುದನ್ನು ಕಂಡು ಹುಡುಗನಿಗೆ ಧೈರ್ಯ ಹೇಳಿದರು. 5. ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಜನರು ಕುರಿ ಕಾಯುವ ಹುಡುಗನ ಅಳು ಕೇಳಿ ಅವನ ಬಳಿ ಓಡಿ ಬಂದರು. 6ನೇದು. ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಭಾವಿಸಿದ ಜನರು ನಿಜವಾದ ತೋಳ ಬಂದರೂ ಸಹಾಯಕ್ಕೆ ಬರಲಿಲ್ಲ. 7ನೇದು. ತೋಳ ಬಂತು ತೋಳ ಕಥೆಯ ನೀತಿ ಏನು? ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಎಂಬುದು ತೋಳ ಬಂತು ತೋಳು ಕಥೆಯ ನೀತಿಯಾಗಿದೆ. ಭಾಷಾಭ್ಯಾಸ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1ನೇದು ತಮಾಷೆ. ಹಿರಿಯರ ಮುಂದೆ ಕಿರಿಯರು ತಮಾಷೆ ಮಾಡಬಾರದು. 2ನೇದು ಧಾವಿಸು. ಕಷ್ಟದಲ್ಲಿರುವವರ ಸಹಾಯಕ್ಕೆ ನಾವು ಧಾವಿಸಬೇಕು. 3ನೇದು ಗುಣಗು. ಶಾಲೆಯಲ್ಲಿ ಗುರುಗಳು ಇಲ್ಲದಿರುವಾಗ ಮಕ್ಕಳು ಗುಣಗುತ್ತಾರೆ. 4ನೇದು ಅಧೋಗತಿ. ಭಾರತ ದೇಶದಲ್ಲಿ ಬಡವರ ಪರಿಸ್ಥಿತಿ ಅಧೋಗತಿಗೆ ಇಳಿಯುತ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಿಟ್ ದ ಬೆಲ್ ಐಕನ್ ಅಂಡ್ ಸೇವ್ ದ ಪ್ಲೇಲಿಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.